ಹಾಲ ಬಂದಕ್ಕೆ ನೀರಿಗೆ ಬರ್ತಾಳ. ಅವಾಗ ನೀರ್ ಯಾರೋ ದೇವರಿಗೆ ಬಪ್ಪಣ್ಣ ಕಂಬಳಿ ಅನ್ನ ತನ್ನ ಬಡುಕಿಟ್ಟುಕೊಂಡು ಕಲ್ಲಿನ ಮ್ಯಾಗ ಕುತ್ತಿದ. ಕಂಬಳಿ ಗುರುತು ಹಿಡಿದು ಯಾರು ತಮ್ಮ ಎಲ್ಲಿದಿಂದ ಬಂದು ಯಾವರು ಏನತ್ತ ಕೇಳಿದಾಗ, ನಾನು ದೇವರಿಗೆ ಬಪ್ಪಣ್ಣ ಬೀರದವ್ರ ಗೆಳೆಮಾಯ್ತು ಶಿಶುಮಗ ಬಪ್ಪಣ್ಣ ಇದ್ದೀನಿ, ಅಕ್ಕ ಮಾಯಕ್ಕನ ಮನೆಗೆ ಬಂದಿನಿ ಕರಿಲಾಕ. ಮನೆಗೆ ಕರ್ಕೊಂಡು ಹಾದಳು, ಕೈಕಾಲ ತಕ್ಕೊಂಡು ಕುಂಡ್ರಕ ಮನೆ ಹಾಕಿ ಕೊಟ್ಟು. ಹೌದ್ರಿಪ್ಪ ಕೊತ್ತ, ಯಾಕೆ ಬಂದಿದ್ದು ಏನ ಕಾರಣ ಅಂದಾಗ, ನಿನ್ನ ತಮ್ಮ ವೀರದೇವ್ರ ಆ ರೇವಣ ಸಿದ್ಧನ ಹಬ್ಬ ಹಿಡಿದಾನ. ಹೌದಾ? ಅಕ್ಕಗೆ ಕರ್ಕೊಂಡು ಬಾ ತಿಳ್ಕಿರಂದ, ನಮಗೆ ಕಳಿಸಿನ ಕರಿಲಾಕ ಬಂದಿನ ತಾಯಿ ಅಂದ. ಹೌದಾ? ನಾನು ಜಾಕಿ ಜತ್ತನ ಮಾಡಿ ಸಾಕಿ ಸಲಿಮಿ ದೊಡ್ಡವನ ಮಾಡಿದ್ದೆ, ನನ್ನ ಮ್ಯಾಗ ಪ್ರೀತಿ ಇದ್ದಿದ್ರ ಸ್ವತಃ ಬೆಣ್ಣಿಗೆ ಹುಟ್ಟಿದ ತಮ್ಮಾಗಿದ್ರ ನನ್ನ ಕರಿಲಾಕ ಬರ್ತಿದ. ನನ್ನ ತಮ್ಮಲ್ಲ ನಾ ಅಕ್ಕಲ್ಲ ನಾ ಬರದಲ್ಲ ಹೇಳಂದ್ರು. ಹೌದಾ? ಹೌದ್ರಿಪ್ಪ. ಅವಾಗ ಅಕ್ಕ ಮಾಯ ಕಡಿರ್ತಕ್ಕಂತ ಮಾತನ್ನ ಬಂದು ದೇವರುಗಳಿ ಬಪ್ಪನ್ನ ಬೇರೆದೇವ್ರಿಗೆ ಹೇಳ್ತಾನ ಹೇಳದ. ಅವಾಗ ಸ್ವತಃನ ತಾನ ಹೋಗ್ಬೇಕಂತ ತಿಳ್ಕೊಂಡು ಬಪ್ಪನ ಹೇಳದ, ನಾಳೆಗೆ ನಾ ಅಕ್ಕನ ಕರ್ಲಾಕ ಹೋಗ್ತೇನೆ, ನಂದಿಯನ್ನ ತಯಾರು ಮಾಡತ್ ಹೇಳದ. ಮಡದಾಗಿರ್ತಕ್ಕಂತ ಕಾಮರತಿಗೆ ಬುತ್ತಿ ಕಟ್ಟಕ್ ಹೇಳದ. ಕಾಮರತಿ ಬುತ್ತಿ ಕಟ್ಟಾಳ, ಅಡಿಗೆ ಮಾಡಿ ಏನತ್ತ ಏನೇನು ಕಟ್ಟಾಳ? ಏನ್ ಕಟ್ಟಾಳ್ರಿಪ್ಪ? ಕಾಡಿಗೆ ಜೋಳ ರೊಟ್ಟಿ ಮಾಡಿ ಹುಳಬಾನ ಹಿಂಡಿಕರ ಹಾಕಿ ಹಾಕಿ ಬುತ್ತಿ ಕಟ್ಟದು. ಹೌದು. ಅಕ್ಕ ಮಾಯಕನ ಕರಿಲಾಕ ತಮ್ಮ ವೀರಣ್ಣ ದೇವರ ನಂದಿಯನ್ನ ಸಜ್ಜ ಮಾಡಿ. ಹೌದಾ? ಚಂದಕ ಚೌಕ ಹಾಕಿ ನಂದಿಗೆ ಸಜ್ಜ ಮಾಡಕ್ಕಿರಂದ. ಹೌದು. ಎಲ್ಲಿದಿಂದ ಬಿಟ್ಟ? ಚಂದನಗಿರಿ ಬಿಟ್ಟ ಕಿರಂದ ಚಂಚಲಕ್ ಸೂರ್ಕ ಅಕ್ಕನ ಕರಿಲಾಕ ಹೊಂಟ್ರ. ಹಾದಿ ಹಿಡಿದ ಎಲ್ಲ ಹಿಡಗಲ್ಲಿ ಹಿಟ್ಟ ಆಗ್ತದೆ, ಪಡಗಲ್ಲ ನುಗ್ಗ ಆಗ್ತದೆ. ಅಮ್ಮನ ಮಾರಿ ನೋಡುತ್ತ ಅಕ್ಕ ಮಾಯಕ ಹುಪ್ಪದ ಹೆಚ್ಚಿ ಮಾಳಿಗೆ ಮೇಲೆ ನೆಟ್ಟಿದ್ರು. ಹೌದ್ರಿಪ್ಪ. ಯಾವಾಗ ಚಂದನಗಿರಿ ಚತುರ ಬಾಮನಾಗಿ ಅಲ್ಲಿ ಚಂಚಲ ಸೂರ್ ಊರಾಗಿ ಹೆಜ್ಜೆ ಇಡ್ತಾನಂತ ತಿಳ್ಕೊಂಡು ಮುತ್ತೈದೇರನ್ನ ಹಚ್ಚಿ ಆರತಿಯನ್ನ ಮಾಡಿಸುತ್ತ ಮನೆಗೆ ಕರ್ಕೊಂಡು ಬಂದಳು. ಅವಾಗ ಅಕ್ಕ ಮಾಯಕ ಕೈಕಾಲ ಮಜ್ಜಲಕ್ಕೆ ನೀರು ಕೊಟ್ಟು ಎದರಾಗ್ರಿಪ್ಪ ಬಂಗಾರದ ಗಿಂಡ್ಯಾಗ ನೀರು ಕೊಟ್ಟು ಕೈಕಾಲ ಮುಖ ತಕ್ಕೊಂಡು ಬಂದ ಕರಿಕಮಲಿ ಮ್ಯಾಗ ನಪ್ಪ ನೀರದೇವನ ಮೂರ್ತಿ ಅದ. ಹೌದ್ರಿಪ್ಪ. ಊಟಕ್ಕೆ ಸಿದ್ಧತೆ ಮಾಡಿದಳು, ತಮ್ಮ ಆ ಊಟ ಮಾಡದಳು. ನಾ ಊಟಕ್ಕೆ ಬಂದಿಲ್ಲ, ನಿನ್ನ ಕಾಡಾಕ ಬಂದಿನಿ ಅಂದ. ಹಿಂಗ ಊಟ ಮಾಡಂಗಿಲ್ಲ, ಹಬ್ಬಕ್ಕೆ ಕರಿಲಾಕ ದೇವರಿಗೆ ಬಪ್ಪನ ಕಳಿಸಿನಿ ಬಂದಿಲ್ಲ, ಸ್ವತಃ ನೀ ಬರ್ಬೇಕಂದಾಗ ನಾ ಬಂದಿನಿ. ನಾ ಊಟ ಮಾಡ್ಬೇಕಾಗಿತ್ತಂದ್ರ ನನಗ ಅದೇಶೇಷ ತಂದ ಕರಂದ ಹಸನ್ ಮಾಡಿ ಅದ ಗಟ್ಟಿಗೆ ಮ್ಯಾಗ ಕೂತು ಊಟ ಮಾಡ್ತೀನಿ. ಹೌದ್. ಅಂಧಕರ ಇಲ್ಲಕ್ಕೆ ಇಲ್ಲ ಅಂದಾಗ ಅವಾಗ ಅಂತ ಮಾಯಕ್ಕ ಕಾಡ ರುದ್ರ ಭೂಮಿಗೆ ಹೋಗಿ ಆದೇಶೇಷಾಗ ನಮಸ್ಕಾರ ಮಾಡಿ ಮಾಡಿ ಯಪ್ಪ ನನಗ ಸಂಕಷ್ಟ ಬಂದದ ನನ್ನ ತಮ್ಮ ಸಣ್ಣಾಗಿರ್ತಾಗಿಂದ ಕಾಡ್ಯಾನ ಕಾಡ್ಯಾನ ನಾನು ಸುಮ್ಮ ಮಣಿ ಬಿಟ್ಟು ಹೊರಗೆ ಹಾಕಿನಿ ಕರೆ ಪ್ರೀತಿ ಮನಸ್ಸಿನಿಂದ ಹಾಕಿಲ್ಲ ಸುಮ್ಮ ಮಾತಿಗಾಗಿ ಹೊರಗೆ ಹಾಕಿನಿ. ಅವ ಊಟ ಮಾಡ್ಬೇಕಾದ್ರೆ ನಿನ್ನ ಮ್ಯಾಗ ಕೂತ ಹಸನಾಗಿ ಊಟ ಮಾಡ್ತೀನಿ ಅಂದ. ಅಪ್ಪ ಬಂದನೆ ನನಗ ಪ್ರತ್ಯಕ್ಷ ಆಗ್ಬೇಕು. ಹೌದ್. ಅವಾಗ ಕಾಡ ರುದ್ರ ಭೂಮಿದಿಂದ ಆದಿಶೇಷನನ್ನ ಕರ್ಕೊಂಡು ಬಂದು ತಮ್ಮಗ ಹಸನ ಮಾಡ್ತಾಳ ಮಾಡ್ತಾಳ ಆದಿಶೇಷ ಅಲ್ಲೊಂದು ಮಾತು ಕೊಟ್ಟ. ಏನು ಕೊಟ್ಟಾಳ್ರಿಪ್ಪ? ನೀ ಬಂದು ನನ್ನ ತಮ್ಮಗ ಹಸನ ಆದ್ರೆ ವರ್ಷಿಗೊಮ್ಮೆ ಹೆಣ್ಣು ಮಕ್ಕಳು ಏನು ಗಂಡನ ಮನೆ ಕೊಟ್ಟಿರ್ತಾರ ಆ ಹೆಣ್ಣು ಮಕ್ಕಳನ್ನೆಲ್ಲ ಕರೆಸಿ ಕರೆಸಿ ವರ್ಷಿಗೊಮ್ಮೆ ನಾಗರ ಪಂಚಮಿ ಅತ್ಯಂತ ಜಗತ್ತದೊಳಗೆ ಬೆಳೆಸಿ ಬೆಳೆಸಿ ಎಲ್ಲಾ ಹೆಣ್ಣು ಮಕ್ಕಳ ಕೈಯಿಂದ ಹಂಗಲೆಲ್ಲ ಹಾಕಿಸಿ ನಿನಗೆ ಹಾಲಿ ಏರುತ್ತೀನಿ ಅಂತಕ್ಕಂತ ಮಾತು ಕೊಟ್ಟಾಳ. ಕೊಟ್ಟಾಳ್ರಿಪ್ಪ. ಆ ಪದ್ಧತಿ ಹಿಂಗ್ ಉಳ್ಕೊಂಡು ಬಂದದಂತ ಹಿರಿಯರು ಹೇಳುವಂತ ಮಾತದ ಪುಣ್ಯಾತ್ಮರೇ. ಅವಾಗ ತಮ್ಮಗ್ ಹೇಳಿದಳಕ್ಕಿ, ಎಂತ ಹೇಳಿಪ್ಪ ನಮ್ಮೂರಾಗ ಜಾತ್ರೆಯದ ಹಬ್ಬದನ ಬರಂಗಿಲ್ಲ. ಹೌದಾ? ನಿನ್ನ ಮಡದಿ ಕಾಡಿಗೆ ಜೋಳ ರೊಟ್ಟಿ ಕಟ್ಟಾಳ ಬರದಲ್ಲ ಒಂದು ಕಲಕ್ಕೆ ಹಠ ಹಿಡಿದ ಬೇರೆ ದೇವ್ರ ನೀ ಬರ್ಲೇಬೇಕತ್ ಹೇಳಿ. ಅವಾಗ ಅಕ್ಕ ಮಾಯಕ್ಕ ತನ್ನ ತಮ್ಮನ ಮನೆಗೆ ತಾ ಹಬ್ಬಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟಳು. ಹೌದು. ಮಾತು ಕೊಟ್ಟಾಕರ ಈ ಕಡೆಯಿಂದ ತಾ ಬುತ್ತಿ ಮಾಡಿ ಕಟ್ಟಕೊಂಡು ಹೋಗ್ಯಾಳ. ಹೌದು. ಹೌದಾ? ಬುತ್ತಿ ಮಾಡಿ ಕಟ್ಟಕೊಂಡು ಹೋಗ್ಬೇಕಾದ್ರೆ ಎಷ್ಟು ತರದ ಬುತ್ತಿ ಮಾಡಿ ಕಟ್ಟಕೊಂಡು ಹೋಗ್ಯಾಳ. ಹೋಗ್ಯಾಳ. ಯಾವ್ಯಾವ ಪದಾರ್ಥಗಳಿದ್ದು ಇಲ್ಲಿಗೆ ತಂದ ನಾ ನಿಲ್ಲಿಸಿನಿ ನಿಲ್ಲಿಸಿದ ಮುಂದಿನ ಸಂಧಿಗೆ ಹಾಲು ಮತದೊಳಗೆ ಮಾತಾಡುವಂತಾರ ಆ ಭಾಗದವರು ಬಹಳ ಸೇನರ ಸೇನರು ಇಲ್ಲಿ ಅಮಸಿನ ಮುತ್ಯ ಮತ್ತು ಬೀರಪ್ಪ ಮಾಳಪ್ಪನ ಅಂತ ವ್ಯತ್ಯಾಸ ಇಲ್ಲ. ಎಲ್ಲ ನೀವ್ ಯಾವಾಗ ಸ್ಟೋರಿ ತಂದ ನಿಂದ್ರಿಸ್ತೀರಿ ಅದಕ್ಕೆ ಮುಂದೆ ನಾ ಮಾತಾಡ್ತೀನಿ. ಇಲ್ಲಿಗೆ ತಂದ ನಿಲ್ಲಿಸಿನಿ. ಹೌದು. ಅಕ್ಕ ಮಾಯ ತಮ್ಮನ ಹಬ್ಬಕ್ಕೆ ಹೋಗ್ಬೇಕಾದ್ರೆ ಎಷ್ಟು ತರದ ಅಡಿಗೆ ಮಾಡ್ಕೊಂಡ. ಹೌದು.
ತಮ್ಮನ ಮನೆಗೆ ಹೋಗ್ಯಾಳ ಅನ್ನುವಂತಾದ ಮುಂದಿನ ಸಂತಿಗೆ ನಮ್ಮ ಒಳ್ಳೆ ಅನುಭವಿಗಳಂತರು ದಿವ್ಯ ಜ್ಞಾನಿಗಳು ಪ್ರಧಾನ ಪಂಡಿತರು ಮಾತಾಡಕ ಬಹಳ ಒಂದ ಅನುಭವಿಗಳು ಹೌದ್ರಿಪ್ಪ ಮಾತಾಡ್ತಾರ ಮಾತಾಡ್ತಾರ ಜನಕ್ಕೆಲ್ಲರಿಗೂ ಹಿಂಗ ಹೇಳ್ತಾರಂತಕ್ಕಂಥ ಆತ್ಮವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಗುರುಜಿಯವರ ಇದ್ರೊಳಗ ನಾರಾಯಣ ಗೌಡ ಎಷ್ಟೋ ಪ್ರಯತ್ನ ಮಾಡಿದ ತ್ಯಾಗ ಮಾಡಿದ ಏನು ಕೆಲಸ ಆಗಿಲ್ಲ ಅವರ ಭೋಗದಾಗ ಅವರ ಪ್ರಾರಬ್ಧದೊಳಗ ಇದ್ದಿರ್ತಕ್ಕಂಥದ್ದು ತಪ್ಸಾಕ ಯಾರಿಗೂ ಆಗಂಗಿಲ್ಲ ಹೌದೌದ್ರಿಪ್ಪ ಅನ್ನುವಂಥದ್ದು ಮುಂದ ಬರ್ತದ ಹೌದ್ರಿ ಮುಂದೆ ಮಾತಾಡೋಣ ಅಂತ ಹೇಳಿ ಮಾಳಿಂಗ ರಾಯ ಅಂದ ನೀರಿಲ್ಲ ಮಾತಾ